ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ರಾಂಗ್ ಇಲ್ಲ ಇಲ್ಲ, ರೈಟ್ ರೈಟ್, ಹತ್ರ ಇದ್ದೀರಾ. ಇನ್ನೇನ್ ಬಂದ್ಬಿಡುತ್ತೆ, ಒಂಚೂರು ಒಂಚೂರು ಪರ್ಫೆಕ್ಷನ್ ಬೇಕು ಮೇಡಮ್. ಅಣ್ಣ ಸುಮ್ ಸುಮ್ಮನೆ ಹೊಗಳಿ ಅಟ್ಟಕ್ಕೆ ಏರಿಸ್ಬೇಡ. ಇಲ್ಲಿ ಕರೆಕ್ಟಾಗಿ ಕಲ್ತ್ಕೊಂಡ್ರೇನೆ ಅಲ್ಲಿ ಗೌರಿ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ಸರಿ ಇದ್ರೆ ಸರಿ ಅನ್ನು, ಇಲ್ಲ ಅಂದ್ರೆ ಕರೆಕ್ಟಾಗಿ ಹೇಳ್ಕೊಡು. ಹೌದಲ್ವಾ ಮೇಡಮ್? ರಾಂಗ್ ಮೇಡಮ್, ನೀವ್ ಹೇಳ್ತಾ ಇರೋದು ರಾಂಗ್ ಮೇಡಮ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮೇಡಮ್, ನಾನು ಹಾಡು ತೋರಿಸ್ತೀನಿ. ಅತ್ತೆ ನಿಮ್ ಮುಖ ಈ ರೀತಿ ಡಲ್ ಆಗಿರೋದನ್ನ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ. ತಾತನ್ ನೆನ್ಪಾಗ್ತಿದ್ರೆ ನೀವೇ ಊರಿಗೆ ಹೋಗಿ ಬನ್ನಿ, ಇಲ್ಲ ಅಂದ್ರೆ ತಾತನ ಇಲ್ಲಿ ಕರ್ಕೊಂಬನ್ನಿ, ನಾವೆಲ್ಲ ಸೇರಿ ನೋಡ್ಕೊಳ್ಳೋಣ. ಅಯ್ಯೋ ನನಗೆ ನಮ್ಮ ಅಪ್ಪನ ನೆನಪು ಆಗ್ತಾ ಇಲ್ಲ, ಅವ್ರ ಯೋಚನೆನೂ ನಾನು ಮಾಡ್ತಾ ಇಲ್ಲ. ಅವ್ರು ಹುಷಾರಾಗೇ ಇದ್ದಾರೆ. ಮತ್ತಿನ್ಯಾರ ನೆನಪು? ನಿಮ್ ಟುಂಬಮ್ಮನ ನೆನಪು ಕಣೆ. ಯಾಕೆ? ರಾತ್ರಿ ಅವ್ರ ಮೈಯಿಂದ ಸಗಣಿ ವಾಸನೆ ಬರ್ತಾ ಇದೆ ಅಂತ ಅವ್ರನ್ನ ಹೊರಗಡೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟೆ. ಅದೇ ನಾವು ಕಾಡ್ತಾ ಇದೆ. ಹೋಗ್ಲಿ ಬಿಡಿ ಅತ್ತೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಇವತ್ತು ಅವ್ರ ರೂಮಲ್ಲಿ ನೀವು ಸೋಫಾ ಮೇಲೆ ಮಲ್ಕೊಂಡ್ರೆ ಆಯ್ತು. ಅಯ್ಯೋ ವಿಷಯ ಅದಲ್ಲ ಕಣೆ, ಇವತ್ತು ಅವರು ಅದೇ ಮೀಟಿಂಗ್ ಹೋಗಿದ್ದಾರೆ. ಅಲ್ಲಿಗೆ ಇವ್ರುಗಳು ಹೋಗೋದು, ಅವ್ರ ಹೊಸ ಸಂಸ್ಕೃತಿ ಹೇಳ್ಕೊಡಿ ಅಂತ ಅವ್ರು ಕೇಳೋದು. ಯಾಕೆ ಹೊಡಿಯಕ್ ಹೋದ್ರಿ ಅದಕ್ಕೆ? ಚಿಕ್ಕ ಹುಡುಗ ಏನೋ ಅಂದ. ಏನು ಅನ್ಲಿಲ್ಲ ಅಣ್ಣ, ಅನ್ಬಾರ್ದು ಅಂದ. ಅದು ಈ ಮನೆ ಬೇರನ್ನ, ಈ ಮನನ್ನ ಬೆಳೆಸಿದಂತ ಮಹಾ ತಾಯಿನ, ಈ ಮನೆ ಗೌರವ ನಂದ, ಅದನ್ನ ನಾನಿನ್ನ ತಡ್ಕೊಳಕಾಗ್ಲಿಲ್ಲ ಅಣ್ಣ. ಅದಕ್ಕೆ ಚೆನ್ನಾಗಿ ಚಚ್ಚಿ ಬಂದಿದ್ದೀನಿ. ತಪ್ಪು ನಮ್ದು ಅದಕ್ಕೆ. ನಾವೇನ್ ಮಾತಾಡ್ತೀವೋ ಅದನ್ನೆಲ್ಲ ಮಕ್ಕಳು ಮುಂದೆ ಮಾತಾಡ್ತೀವಿ. ಅದೆಲ್ಲ ಅವ್ರ ಮನಸ್ಸಲ್ಲಿ ಅವ್ರದೇ ಆದ ಅಭಿಪ್ರಾಯಗಳನ್ನು ಮೂಡಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಮರೆತು ಬಿಡ್ತೀವಿ. ನಾವು ಚಿಕ್ಕವರಾಗಿದ್ದಾಗ ಅಷ್ಟೇ ಯಾಕೆ, ನಮ್ಮ ಮಹೇಶ ಚಿಕ್ಕ ಹುಡುಗ ಆಗಿದ್ದಾಗ ಅಮ್ಮವನ್ನ ಒಳಗಡೆ ಕಳಿಸಿ ದೊಡ್ಡವ್ರ ಮಾತು ಮಾತಾಡ್ತಿದ್ರು. ನಾವು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ. ಈಗ ಅದಕ್ಕೆ ಹೀಗಾಗ್ತಿದೆ ಅನಿಸ್ತಿದೆ. ಇಷ್ಟಕ್ಕೂ ತಪ್ಪುಗಳಾಗ್ತಿರೋದು ನಮ್ಮ ಕಡೆಯಿಂದ. ಅದಕ್ಕೆ ನಾವು ಆಡ್ತಿರೋ ಪ್ರತಿ ಮಾತು ನಂದು ಕಿವಿಗೆ ಬೀಳಲಿಲ್ಲ ಅಂದಿದ್ರೆ ಇವತ್ತು ಈ ರೀತಿ ಅವನು ಮಾತಾಡ್ತಿರಲಿಲ್ಲ ಅಂತ ನನಗನ್ಸುತ್ತೆ. ಅದಕ್ಕೆ